ಇಂದು ಆಷಾಢ ಶುಕ್ರವಾರ, ತಪ್ಪದೇ ಈ ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮ ವಿರುದ್ಧ ಯಾರೇ ಮಾಟ ಮಂತ್ರ ಮಾಡಿಸಿದ್ರೂ ಅವರಿಗೆ ಕೇಡು ಕಟ್ಟಿಟ್ಟ ಬುತ್ತಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ಟಾರ್ ಟಿವಿ ಚಾನೆಲ್ಗೆ ಸ್ವಾಗತ. ಆಷಾಢ ಮಾಸ ವರ್ಷದ ಪವಿತ್ರ ಮಾಸಗಳಲ್ಲಿ ಒಂದು. ಶ್ರಾವಣ ಮಾಸ ವಿಷ್ಣುವಿನ ಆರಾಧನೆಗೆ ಮೀಸಲಾದರೆ ಕಾರ್ತಿಕ ಮಾಸ ಶಿವನ ಆರಾಧನೆಗೆ ಮೀಸಲು. ಅದೇ ರೀತಿಯಾಗಿ ಆಷಾಢ ಮಾಸ ಶಕ್ತಿ ದೇವತೆಗಳನ್ನು ಆರಾಧಿಸಲೆಂದೇ ವಿಶೇಷ ಮಹತ್ವವನ್ನು ಪಡೆದಿದೆ. ಹೌದು, ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ಪೂಜಿಸಿದರೆ ಜೀವನದಲ್ಲಿ ನಾವು ಮಾಡುವ ಕೆಲಸಗಳಲ್ಲಿ ಯಾವುದೇ ಅಡೆ ತಡೆಯಾಗದಂತೆ ಆ ತಾಯಿ ನಮ್ಮ ಬೆನ್ನ ಹಿಂದೆ ನಿಂತು ಕಾಯುವಳು ಎಂಬ ನಂಬಿಕೆಯಿದೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ದರಿದ್ರತನ, ಸಾಲಬಾಧೆ ಹಾಗೂ ಇತರೆ ತೊಂದರೆಗಳು ನಿವಾರಣೆಯಾಗಲಿವೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಈ ಮಾಸದಲ್ಲಿ ನಾಡ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿ ನೆಲೆಸಿರುವ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟ ಭಕ್ತ ಸಾಗರದಿಂದ ತುಂಬಿ ತುಳುಕುತ್ತಿರುತ್ತದೆ. ಈ ಸಮಯದಲ್ಲಿ ಮೈಸೂರಿಗೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ತಮ್ಮ ಕಾರ್ಯ ಸಾಧನೆಗಾಗಿ ದೇವಿಯ ಮೊರೆ ಹೋಗ್ತಾರೆ. ಆಷಾಢ ಶುಕ್ರವಾರಗಳಂದು ಎಲ್ಲರೂ ತಪ್ಪದೆ ಹತ್ತಿರದ ಯಾವುದಾದರೂ ಶಕ್ತಿ ದೇವತೆಯ ಗುಡಿಗೆ ಹೋಗಿ ಮಹೇಶ್ವರಿ, ಬನಶಂಕರಿ, ನಿಮಿಷಾಂಬಾದೇವಿ, ರಾಜರಾಜೇಶ್ವರಿ ಗುಡಿ ಅಥವಾ ಇನ್ಯಾವುದೇ ಶಕ್ತಿ ದೇವತೆಯಾಗಿರಲಿ ಅಥವಾ ನಿಮ್ಮೂರಿನ ಮಾರಮ್ಮನ ಗುಡಿಯಾಗಿರಲಿ, ಹೋಗಿ ದರ್ಶನ ಮಾಡಿ ಬನ್ನಿ. ಕಾರ್ಯ ಸಾಧನೆಗೆ ಬೇಡಿಕೊಳ್ಳಲು ನೀವು ಅತ್ಯಂತ ಪವಿತ್ರವಾದ ದಿನಗಳು. ಅದರಲ್ಲೂ ಹೊಸದಾಗಿ ಮದುವೆಯಾದವರು ಆಷಾಢ ಶುಕ್ರವಾರಗಳಂದು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮೆಟ್ಟಿಲುಗಳ ಮೂಲಕ ಹತ್ತಿಕೊಂಡು ಹೋಗಿ ದರ್ಶನ ಮಾಡುವ ಪ್ರತೀತಿಯೂ ಇದೆ. ಸಂಸಾರದಲ್ಲಿ ಯಾವುದೇ ಅಡೆತಡೆ ಬಂದರೂ ಆ ತಾಯಿ ಕಾಯುವಳೆಂದು ಜನರ ನಂಬಿಕೆ. ಅಷ್ಟೇ ಅಲ್ಲದೆ ನಿಮ್ಮ ವಿರುದ್ಧ ಯಾರೇ ಮಾಟ ಮಂತ್ರ ಮಾಡಿಸಿದ್ದರೂ ಆ ತಾಯಿಯ ಮೊರೆ ಹೋದರೆ ಸಾಕು, ಎಲ್ಲವೂ ನಿವಾರಣೆಯಾಗಿ ನಿಮ್ಮ ಕಾರ್ಯಕ್ಕೆ ಇದ್ದ ಅಡೆತಡೆಯನ್ನು ಆ ತಾಯಿ ಒಡೆದು ಹಾಕುವಳು. ಅಷ್ಟೇ ಅಲ್ಲದೆ ಇನ್ನೊಬ್ಬರಿಗೆ ಕೇಡು ಬಯಸಿದವರಿಗೆ ಅದು ತಿರುಗುಬಾಣವಾಗುವುದು. ಆಡಂಬರ ಅಪೇಕ್ಷೆ ಪಡೆದ ಚಾಮುಂಡೇಶ್ವರಿ ತಾಯಿಗೆ ಮನೆಯಿಂದಲೇ ಭಕ್ತಿಯಿಂದ ಬೇಡಿದರೂ ಸಾಕು. ಸಾಧ್ಯವಾದರೆ ಇಂದು ಪವಿತ್ರ ದಿನವಾದ್ದರಿಂದ ಹತ್ತಿರದ ಶಕ್ತಿ ದೇವತೆಯ ಗುಡಿಗೆ ಹೋಗಿ ಪ್ರಾರ್ಥಿಸಿಕೊಳ್ಳಿ, ಶುಭವಾಗಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ.